ಮುಂದಿನ ಕ್ಷೇತ್ರ ಹೊಳಲ್ಕೆರೆ. ಇಲ್ಲಿ ಬಿಜೆಪಿಯಿಂದ ಎಂ ಚಂದ್ರಪ್ಪ ಅವರು ಸಿಟ್ಟಿಂಗ್ ಎಂ ಎಲ್ ಎ, ಅವರಿಗೆ ಜಯಸಿಂಹ ಕೂಡ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಬಿಜೆಪಿಯಿಂದ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಆಂಜನೇಯ, ಸವಿತಾ ರಘು, ಜಿಲ್ಲಾ ಪಂಚಾಯತಿ ಸದಸ್ಯೆ, ಎಲ್ಲ ಸಮುದಾಯದ ಬೆಂಬಲ ಕೂಡ ಅವ್ರಿಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಜೆ ಡಿ ಎಸ್ ಇಂದ ಮಂಜುನಾಥ್ ಹೆಸರು ಕೇಳಿಬರ್ತಿದ್ದಾರೆ. ಅಫಿಷಿಯಲ್ ಆಗಿ ಟಿಕೆಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಇಲ್ಲಿ ಏನಾಗ್ಬೋದು, ಬಿಜೆಪಿದ ಅಥವಾ ಕಾಂಗ್ರೆಸ್? ಚಂದ್ರಪ್ಪ ಸ್ಟಿಲ್ ಸ್ಟ್ರಾಂಗ್. ಹೌದು, ಚಂದ್ರಪ್ಪ ಸ್ಟ್ರಾಂಗ್ ಇದ್ದಾರೆ. ಆಂಜನೇಯ ಚಂದ್ರಪ್ಪ ನಡುವೆ ಫೈಟ್ ಆದ್ರೆ ಚಂದ್ರಪ್ಪ ಗೆಲ್ತಾರೆ. ಹೌದು, ಗೆಲ್ತಾರೆ ಮೀನ್ಸ್ ಮುನ್ನಡೆ ಹೋಗ್ತಾರೆ, ಮುನ್ನಡೆ ಹೋಗ್ತಾರೆ. ಯಾಕಿಂಗೆ, ಸವಿತಾ ರಘು ಎಲ್ಲಾ ಸಮುದಾಯದವ್ರನ್ನ ಜೊತೆಗೆ ಕರೆದುಕೊಂಡು ಹೋಗುವಂತ ಕೆಲಸ ಮಾಡವ್ರೆ, ಮಾಡ್ತಾರೆ ಅಂತ ಉಳಿದವ್ರ ಭರವಸೆ ಇದೆ. ಆಂಜನೇಯ ಅವ್ರದ್ದು ಹಂಗಲ್ಲ, ಆಂಜನೇಯ ಹಂಗಲ್ಲ. ಆಂಜನೇಯಗೆ ಸವಿತಾ ರಘುನ ಅಂದ್ರೆ ಸವಿತಾ ರಘು ಅಂತಾರೆ ಬಹುತೇಕ. ಹೌದು, ಹಂಗೆ ಆಂಜನೇಯನೇ ಕಾಂಗ್ರೆಸ್ ಇಂದ, ಚಂದ್ರಪ್ಪ ಬಿಜೆಪಿಯಿಂದ ಅಂದ್ರೆ ಚಂದ್ರಪ್ಪ ಮತ್ತೆ ವಿಧಾನಸೌಧದ ಮೇಲೆ ಆರಾಮಾಗತ್ತಾರೆ. ಸವಿತಾ ರಘು ಕೊಡಿ ಅಂತ ಗ್ರೌಂಡ್ ಅಲ್ಲಿ ರಿಪೋರ್ಟ್ ಹೇಳ್ತಿದ್ರು. ಹೌದು, ಇದು ಸತ್ಯ. ನಮ್ಗೆ ನೆಂಟ್ರೇನಲ್ಲ ಸವಿತಾ ರಘು. ನಾನು ಮಂಡ್ಯದವನು, ಇದು ಹೊಳಲ್ಕೆರೆ, ಚಿತ್ರದುರ್ಗ. ನಂದು ಜನರಲ್ ಕ್ಷೇತ್ರ, ಇದು ಮೀಸಲು ಕ್ಷೇತ್ರ. ಟ್ರೆಂಡ್ ಅಷ್ಟೇ. ಜೈ ಚಂದ್ರಪ್ಪ ವರ್ಸಸ್ ಆಂಜನೇಯ ಫೈಟ್, ಚಂದ್ರಪ್ಪ ಮುನ್ನಡೆ. ಮಂಜುನಾಥ್ ಜೆಡಿಎಸ್ ಘೋಷಣೆ ಆಗಿಲ್ಲ, ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್. ಸದ್ಯಕ್ಕಿನ್ನೂ ಸವಿತಾ ರಘು ಬಗ್ಗೆ ಟಿಕೆಟ್ ಏನೋ ಗೊತ್ತಿಲ್ಲ. ಚೇಂಜ್ ಆದರೆ ಚಂದ್ರಪ್ಪ ಇಲ್ಲ ಆಂಜನೇಯ ಕಡೆ ಚುನಾವಣೆ ಕೊಡ್ರಯ್ಯ ಅಂದ್ರೆ ಸಿದ್ದರಾಮಯ್ಯ ಕೊಡ್ಬೋದೇನೋ. ಹಂಗ್ ಕೊಟ್ರೆ ಚಂದ್ರಪ್ಪ ಮತ್ತೆ ಎಸ್ ಅಂತ ಹೋಯ್ತಾರೆ. ಜೈ ಸಿಂಹ ಬಿಜೆಪಿ ಅಂತ ಹೇಳುತ್ತೆ, ಬಟ್ ಆ ಸಾಧ್ಯತೆ ತೀರಾ ಏನು, ವಯಸ್ಸಾದಂಗೆ ಕಾಣ್ತಾ ಇಲ್ಲ ಚಂದ್ರಪ್ಪಂಗೆ. ಹೌದು, ಶಾಮನೂರು ಅವರಷ್ಟು ವಯಸ್ಸಾದಂಗೆ ಕಾಣ್ತಾ ಇಲ್ಲ, ಯಡಿಯೂರಪ್ಪ ಅವರಷ್ಟು ವಯಸ್ಸಾದಷ್ಟು ಕಾಣ್ತಿಲ್ಲ, ಕಾಗೋಡಷ್ಟು ವಯಸ್ಸು. ಚಂದ್ರಪ್ಪ ಇನ್ನೂ ಚಿಕ್ಕ ಹುಡುಗನ ತರ ಕಾಣಿಸ್ತಾರೆ. ಹೌದು, ಬಟ್ ಚಂದ್ರಪ್ಪಂಗೆ ಹಂಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ತೀರಾ ಕಡಿಮೆ. ಬಟ್ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಬಿಜೆಪಿಯ ಚಂದ್ರಪ್ಪ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಡಿಸೆಂಬರ್ ತಿಂಗಳು. ಇನ್ನು ಚಿತ್ರದುರ್ಗ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ 2ರಲ್ಲಿ ಬಿಜೆಪಿ, 4ರಲ್ಲಿ ಕಾಂಗ್ರೆಸ್. ಬಿಜೆಪಿಯಲ್ಲಿ ಬಿಜೆಪಿ ಹೊಳಲ್ಕೆರೆಯಲ್ಲಿ ಮತ್ತೆ ಚಿತ್ರದುರ್ಗದಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದ್ರೆ, ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು, ಹೊಸದುರ್ಗದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇದು ಟ್ರೆಂಡ್ ಅಷ್ಟೇ, ಇನ್ನೈದು ದಿನಕ್ಕೆಲ್ಲ 15 ದಿನಕ್ಕೆಲ್ಲ ಚೇಂಜ್ ಆಗ್ಬೋದು. ಈ 6 ರಲ್ಲಿ 5 ಬಿಜೆಪಿ ಗೆಲ್ಲಿಲ್ವೆ, 1ರಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ವೆ, ಹಂಗೆ 1ರಲ್ಲಿ ಬಿಜೆಪಿ ಗೆದ್ದು 5ರಲ್ಲಿ ಕಾಂಗ್ರೆಸ್ ಗೆಲ್ಬೋದು. ಹೆಂಗ್ ಬೇಕಾದ್ರೂ ಇಲ್ಲಿ ಮಚ್ಚ ಹಾಕ್ಬೋದು. ಬಟ್ ಚಿತ್ರದುರ್ಗದ ರಿಸಲ್ಟ್ ಇದೆಯಲ್ಲ, ಚಿತ್ರದುರ್ಗ ಕ್ಷೇತ್ರದ್ದು, ಅದೊಂದು ಸ್ವಲ್ಪ ಚೇಂಜ್ ಆಗಲ್ಲ ಅಂತ ಅನ್ಸುತ್ತೆ. ಫಿಕ್ಸ್ಡ್ ಅದು. ಹೌದು, ಅದು ಎಲ್ಲ ಸೇರ್ಕೊಂಡು ತಿಪ್ಪಾರೆಡ್ಡಿ ಸೋಲ್ಸಕ್ಕೋರು ತಿಪ್ಪಾರೆಡ್ಡಿ ಇನ್ನೊಂದೇನೋ ಪ್ಲಾನ್ ಮಾಡಿರ್ತಾರೆ. ಹಾಗಾಗಿ ತಿಪ್ಪಾರೆಡ್ಡಿ ಸ್ಟ್ರಾಂಗ್. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.